ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದ್ಯಾ? ಪುಡಿಗಾಸಲ್ಲಿ ಆಯುಧ ಪೂಜೆ ಮಾಡಬೇಕಂತೆ ಬಿಎಂಟಿಸಿಯಿಂದ ಆಯುಧ ಪೂಜೆ ಮಾಡೋಕೆ ಚಿಲ್ಲರೆ ಕಾಸನ್ನ ಕೊಡಲಾಗಿದೆ. ಇಲಾಖೆಯ ಕಾರು ಜೀಪ್ಗಳಿಗೆ ಕೇವಲ 40 ರೂಪಾಯಿ ಫಿಕ್ಸ್ ಆಗಿದ್ರೆ ಕರೋನಾ ಓಲ್ವೋ ಬಸ್ಸುಗಳ ಪೂಜೆಗೆ 100 ರೂಪಾಯಿ ನಿಗದಿಯಾಗಿದೆ. ಈ ಹಣದಲ್ಲಿ ಶ್ರದ್ಧೆ ಭಕ್ತಿಯಿಂದ ಆಯುಧ ಪೂಜೆಯನ್ನ ಮಾಡಬೇಕಂತೆ. ಬಿಎಂಟಿಸಿ ಚಿಲ್ಲರೆ ಕಂಡು ಚಾಲಕರು ಕಂಡಕ್ಟರ್ಗಳು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರ್ತಿ. ಮಾರ್ತಿ, ಬೂದ್ಗುಂಬಳಕಾಯಿ ಹೂವಿನ ಬೆಲೆನೇ ದುಬಾರಿ ಆಗಿದೆ, ಅಂಥದ್ರಲ್ಲಿ 40 ರೂಪಾಯಿ 100 ರೂಪಾಯಲ್ಲಿ ಪೂಜೆ ಮಾಡಿ ಅಂತಂದ್ರೆ ಹೆಂಗಿದು? ಖಂಡಿತ ದೇವ ಜೊತೆ, ಅದನ್ನೇ ಚಾಲಕರು ಪ್ರಶ್ನೆ ಮಾಡ್ತಿರೋದು. ಕೇವಲ 40 ರೂಪಾಯಿ 100 ರೂಪಾಯಿ ಕೊಟ್ಟು 100 ರೂಪಾಯಿನೇ ತಗೊಂಡು 100 ರೂಪಾಯಲ್ಲಿ ಏನು ಬರುತ್ತೆ ಈ ಕಾಲದಲ್ಲಿ ಅಂತ ಪ್ರಶ್ನೆ ಮಾಡ್ತಿರೋದು. ಏಕೆಂದರೆ ಒಂದು ಸರಳವಾಗಿ ಪೂಜೆ ಮಾಡ್ತೀವಿ ಅಂದರೆ ಏನು ಕಡ್ಡಿ ಕರ್ಪೂರ ಎಲೆ ಅಡಿಕೆ ಬಾಳೆಹಣ್ಣು ತೊಗೊಂಡೋಗಿ ಪೂಜೆ ಮಾಡಬೇಕಂದ್ರೆ ಮಿನಿಮಮ್ 200 ರೂಪಾಯಿ 150 ರೂಪಾಯಿ ಖರ್ಚಾಗುತ್ತೆ. ಅಂಥದ್ರಲ್ಲಿ ಒಂದು ಬಸ್ಸಿಗೆ ಪೂಜೆ ಮಾಡಬೇಕಾದ್ರೆ ಅದು ಆಯುಧ ಪೂಜೆಗೆ ವರ್ಷಕ್ಕೊಂದ್ಸಲ ಬರುವಂಥ ಪೂಜೆ. ಏನು ಏನು ಬಸ್ ಚಾಲಕರಿಗೆ ಬಸ್ಸೇನೆ ಅವರಿಗೆ ದೇವ್ರ ಥರ ನೋಡ್ಕೋತಿರ್ತಾರೆ, ಯಾಕಂದರೆ ಅದರಿಂದ ಅವರು ಜೀವನ ಮಾಡ್ತಿರ್ತಾರೆ. ಮತ್ತು BMTC ಅಥವಾ ಸಾರಿಗೆ ಇಲಾಖೆಗೆ ಆದಾಯ ಬರೋದೇನೆ ಈ ಬಸ್ಗಳ ಸೇವೆಯಿಂದ. ಈ ಬಸ್ಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ, ಒಂದ್ಸಲ ಪೂಜೆ ಮಾಡೋದಕ್ಕೆ ಕೇವಲ 100 ರೂಪಾಯಿ ಕೊಟ್ಟು ಕೈ ತೊಳ್ಕೋತಿದ್ದಾರೆ ಅಂದರೆ ಸಾರಿಗೆ ಇಲಾಖೆ ಯಾವ ಮಟ್ಟದಲ್ಲಿದೆ ಅನ್ನೋದೇ ಪ್ರಶ್ನೆ ಆಗುತ್ತೆ. ಯಾಕಂದರೆ 100 ರೂಪಾಯಲ್ಲಿ ಇವತ್ತಿನ ಏನು ಮಾರುಕಟ್ಟೆ ಬೆಲೆಯಲ್ಲಿ ಯಾವುದೇ ರೀತಿಯ ವಸ್ತುಗಳನ್ನು ತಗೊಬಂದು ಪೂಜೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲದಂಥ ಪರಿಸ್ಥಿತಿ ಇರುವಂಥದ್ದು ದಿವ್ಯ. ಅಂದ್ರೆ ಇಲಾಖೆಯಲ್ಲಿ ಹಣದ ಕೊರತೆ ಇದೆ ಅಂತ ನಾ ಏನಂತ ಕಾರಣ ಕೊಟ್ಟಿದ್ದಾರಂತೆ ಇಷ್ಟೇ ಹಣದಲ್ಲಿ ಪೂಜೆ ಮಾಡಿ ಅಂದಕ್ಕೆ? ಖಂಡಿತ ದಿವ್ಯ, ಕಳೆದ ಬಾರಿನೂ ಕೇವಲ 100 ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡಿದ್ರು. ಈ ಬಾರಿ ಹೊಸ ಸಚಿವರು ಬಂದಿದ್ದಾರೆ, ಹೊಸ ಸರ್ಕಾರ ಇದೆ, ಹೊಸ ಸರ್ಕಾರದಲ್ಲಿ ನಿರೀಕ್ಷೆಗಳಿತ್ತು. ಮತ್ತೆ ಯೂನಿಯನವರು ಸಹ ಏನು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಮಿನಿಸ್ಟರ್ಗಳಿಗೂ ಮನವಿ ಮಾಡ್ಕೊಂಡಿದ್ರು. ವರ್ಷಕ್ಕೊಂದ್ಸಲ ಬರುವಂತ ಹಬ್ಬನ ನಾವು ಸರಳವಾಗಿ ಮಾಡ್ತೀವಿ. ಸರಳವಾಗಿ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಕಡಲೆಪುರಿ ಹಂಚೋದಕ್ಕಾದ್ರೂ ದುಡ್ಡು ಕೊಡಿ ಅಂತ ಈ 100 ರೂಪಾಯಲ್ಲಿ ಏನು ಪೂಜೆ ಮಾಡಿ ಅಲ್ಲಿರುವಂತ ಸಿಬ್ಬಂದಿ ಅಥವಾ ಬಸ್ಸಲ್ಲಿ ಪ್ರಯಾಣ ಮಾಡುವಂತ ಪೂಜಾ ಸಂದರ್ಭದಲ್ಲಿ ಬರುವಂತ ಪ್ರಯಾಣಿಕರಿಗೆ ಏನು ಕಡಲೆಪುರಿ ಕೊಡೋದಕ್ಕೂ ಸಾಲದಂತಹ ಹಣ ಕೊಡ್ತಿದ್ದಾರೆ. ಅಂದ್ರೆ ಇಲಾಖೆಯವರು ಏನು ದಿವ್ಯ ನಿರ್ಲಕ್ಷ್ಯ ಒಳಪಡಿಸಿದ್ದಾರೆ. ಏನಕ್ಕೆ ದುಂದು ವೆಚ್ಚ ಮಾಡಬೇಕು? ಕಾಟಾಚಾರಕ್ಕೆ ಹಬ್ಬ ಇದೆ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇರಬಹುದು ಅಂತ. ಯಾಕಂದ್ರೆ ಈ ಹಬ್ಬದ ಸಂದರ್ಭದಲ್ಲಿ ಎಲ್ಲಾ ಬಸ್ಗಳನ್ನ ಆನ್ ಫೀಲ್ಡ್ ಗೆ ಬಿಡ್ತಾರೆ, ಮತ್ತೆ ಸ್ಪೆಷಲ್ ಬಸ್ಗಳಾಕಿ ಬೇರೆ ಬೇರೆ ಪ್ರದೇಶಗಳಿಗೆ, ಇದು ದಸರಾ ವಿಶೇಷ ಬಸ್ಗಳೇ ಹೆಚ್ಚಾಗಿರುತ್ತೆ. ಅಂದ್ರೆ ದುಡಿಬೇಕು. ನಿಮಗೆ ಹಣ್ಣಿನ ದರ ಹೇಗಿದೆ ಅಂತ ಜನರನ್ನ ಮಾತಾಡಿಸಿ ಏನ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಓಕೆ, ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಮಾರುಕಟ್ಟೆ ಖಾಲಿ ಖಾಲಿ ಹೊಡಿತಿರೋ ದೃಶ್ಯಗಳನ್ನು ನೀವು ನೋಡಬಹುದು. ಯಾಕಂದ್ರೆ ಏನು ಹಬ್ಬ ಸೋಮವಾರ ಇರೋದ್ರಿಂದ ನಾಳೆ ಭಾನುವಾರ ಇದೆ, ಭಾನುವಾರ ಬಂದು ಏನು ವ್ಯಾಪಾರಿಗಳು ತಗೋಬಹುದು. ಯಾಕಂದ್ರೆ ಸಾರ್ವಜನಿಕರು ಸಹ ಹಬ್ಬಗಳಿಗೆ ಏನು ಆಯುಧ ಪೂಜೆಗೆ ಬೇಕಾಗಿರೋ ವಸ್ತುಗಳನ್ನ ಮಾರುಕಟ್ಟೆ ವ್ಯಾಪಾರಿಗಳನ್ನ ಮಾತಾಡಿಸಬಹುದು. ಯಾಕಂದ್ರೆ ಜನಸಂಖ್ಯೆ ತೀರಾ ಕಡಿಮೆ ಇದೆ. ಅವರನ್ನ ಮಾತಾಡ್ತೇನೆ. ಅಮ್ಮ, ಹಬ್ಬ ಹೇಗ್ ಯಾವ ರೀತಿ ನಡೀತಿದೆ? ಜನಗಳು ಬರ್ತಿದಾರ? ನಾ ಮಾತಾಡಕ್ಕಾಗಲ್ಲ ಸರ್. ಇನ್ನೊಬ್ರು ಇದಾರ ಅಮ್ಮ? ಅಮ್ಮ, ಯಾವ ರೀತಿ ಇದೆ ವ್ಯಾಪಾರ? ಪರವಾಗಿಲ್ಲ ಸರ್, ಸುಮಾರು ಆಗ್ತಾ ಇದೆ. ಇವತ್ತು ನಾಳೆ ಬರ್ತಾರೆ ಗಿರಾಕಿ ಅಷ್ಟೇ. ಅಂದ್ರೆ ಜನ ಏನ್ ಹೇಳ್ತಿದಾರೆ ರೇಟ್ಗಳನ್ನ ಕೇಳಿ? ಪರವಾಗಿಲ್ಲ, ಏನಿಲ್ಲ, ಎಲ್ಲ ಕಮ್ಮಿನೇ ಇದೆಯಲ್ಲ, ಏನ್ ಜಾಸ್ತಿ ಏನಿಲ್ವಲ್ಲ. ಇದು ವ್ಯಾಪಾರಸ್ಥರು ಹೇಳ್ತಿರೋದು. ಇವತ್ತು ಏನು ವ್ಯಾಪಾರ ಕಡಿಮೆ ಇದೆ, ನಾಳೆ ಜನ ಬರ್ತಾರೆ. ಸೋಮವಾರ ಹಬ್ಬ ಇರೋದ್ರಿಂದ ಭಾನುವಾರ ಶಾಪಿಂಗ್ ಜಾಸ್ತಿ ಆಗುವ ನಿರೀಕ್ಷೆಯಲ್ಲಿ ಇದ್ದಾರೆ. ಓಕೆ, ಒಂದು ಹಾರ ಆದ್ರೂ ಸಿಗುತ್ತಾ 40 ರೂಪಾಯಿ ಅಥವಾ 100 ರೂಪಾಯಿಗೆ ಅಂತ ನೋಡೋಣ. ಈ ಸರಿ ಬಸ್ಗಳು ಫೀಲ್ಡ್ಗಿಳಿದಾಗ ಯಾವ ರೀತಿ ಡೆಕೋರೇಟ್ ಆಗಿರುತ್ತೆ ಅನ್ನೋದ್ರ ಮೇಲೆ ಇವತ್ತಿನ ದಸರಾ, ಈ ಬಾರಿಯ ದಸರಾ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮಾರ್ತಿ, ನಿಮ್ಮೆಲ್ಲ ಮಾಹಿತಿಗೆ.